ನಾನು ಹರೀಶ್ ನಾಗರಾಜು ದೇಶಕ್ಕೆ ಮಾದರಿ ನಮ್ಮ ಕರ್ನಾಟಕ ವ್ಯಾಕ್ಸಿನ್ ನೀಡಿಕೆ ನಾವೇ ಮೊದಲು ಅತಿ ಹೆಚ್ಚು ಲಸಿಕೆ ಕರುನಾಡಿನ ಸಾಧನೆ ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ವ್ಯಾಕ್ಸಿನೇಷನ್ ಕರ್ನಾಟಕ ನಂಬರ್ 1 ಕಳೆದ ಶನಿವಾರ ಅಂದ್ರೆ ಜನವರಿ 16ನೇ ತಾರೀಕಿನಿಂದ ಶುರುವಾಯಿತು ಜಗತ್ತಿನ ಅತಿ ದೊಡ್ಡ ಲಸಿಕೆ ಅಭಿಯಾನ ಕರ್ನಾಟಕದಲ್ಲೂ ಕೂಡ ಹೌದು ಬೆಳ್ಳಂಬೆಳಗ್ಗೆ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ರಾಜ್ಯಾದ್ಯಂತ ಲಸಿಕೆ ಅಭಿಯಾನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ 3 ದಿನಗಳಲ್ಲಿ ಒಟ್ಟು ಶೇಕಡಾ ಆನ್ ಪರ್ಸೆಂಟೇಜ್ 50% ಕ್ರಾಸ್ ಆದ್ವಿ 50.59 ಶೇಕಡಾ 50.59 ಮಂದಿಗೆ ಲಸಿಕೆ ಹಾಕಲಾಗಿದೆ ಬ್ರೇಕಿಂಗ್ ನ್ಯೂಸ್ ದೇಶದಲ್ಲಿ ಜನಸಂಖ್ಯೆಯಲ್ಲಿ ವಿಸ್ತೀರ್ಣದಲ್ಲಿ ಭೌಗೋಳಿಕವಾಗಿ ದೊಡ್ಡ ದೊಡ್ಡ ರಾಜ್ಯ ಇದೆ ನಿಜ ಆದರೆ ಅದನ್ನೆಲ್ಲ ಮೀರಿ ದೇಶದಲ್ಲಿ ಲಸಿಕೆ ಹಂಚಿಕೆಯಲ್ಲಿ ನಮ್ಮ ರಾಜ್ಯನೇ ಫಸ್ಟ್ 3 ದಿನಗಳ ವ್ಯಾಕ್ಸಿನ್ ವಿತರಣೆ ಅಂಕಿಅಂಶಗಳು ರಿಲೀಸ್ ಆಗಿದೆ ಅಫೀಷಿಯಲ್ ಆಗಿ ಲಸಿಕೆ ವಿತರಣೆಯಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ರಾಜ್ಯದಲ್ಲಿ 55,550 ಮಂದಿಗೆ ಈ 3 ದಿನದಲ್ಲಿ ಲಸಿಕೆಯನ್ನು ಹಾಕಲಾಗಿದೆ ಸೋಮವಾರ ಅಂದ್ರೆ ನಿನ್ನೆ ಒಂದೇ ದಿನ 38,242 ಮಂದಿಗೆ ಲಸಿಕೆ ಹಾಕಿದ್ದಾರೆ 1000 ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಈ ಲಸಿಕೆ ಅಭಿಯಾನ ನಡೆಯತಾ ಇದೆ ರಾಜ್ಯದಲ್ಲಿ ಲಸಿಕೆ ಅಭಿಯಾನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ದೇಶದಲ್ಲಿ ಲಸಿಕೆ ಪಡೆದವರು 381,000 ಜನ ನಿನ್ನೆ ಒಂದೇ ದಿನ 148,000 ಜನಕ್ಕೆ ಲಸಿಕೆ ಹಾಕಲಾಗಿದೆ ನ್ಯೂಸ್ 18 ನಲ್ಲಿ ಟಾಪ್ 10 ರಾಜ್ಯಗಳ ಕಂಪ್ಲೀಟ್ ಅಂಕಿ ಅಂಶಗಳ ಮಾಹಿತಿಯನ್ನು ರಿವೀಲ್ ಮಾಡ್ತಿದೀವಿ वैक्सीनेशन डे वी फॉर विक्ट्री कर्नाटक के कल शनिवार शुरुआत अभियान शनिवार भानवार सोमवार मूर् दिन आयतु इवत्तु नाल्कने दिवस के कालिट्टिद्दीवि हागागि राज्यदल्लि शेकड 50.59% ईगागले लसिकेयन्नु हाकलागिदे 55,000 ಕ್ಕೂ ಹೆಚ್ಚು ಜನರು ಲಸಿಕೆಯನ್ನು ಪಡೆಕೊಂಡಿದ್ದಾರೆ ಇಡಿ ದೇಶದ ಎಲ್ಲ ರಾಜ್ಯಗಳ 3 ದಿವಸದ ಅಂಕಿ ಅಂಶಗಳ ಪಟ್ಟಿ ಅಫೀಷಿಯಲ್ ಆಗಿ ರಿಲೀಸ್ ಆಗಿದೆ ಆ ಪಟ್ಟಿಯಲ್ಲಿ ಟಾಪ್ 1 ಮೊದಲ ಸ್ಥಾನದಲ್ಲಿ ಇರೋದು ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರೋದು ಒಡಿಶಾ ಮೂರನೇ ಸ್ಥಾನದಲ್ಲಿ ಇರೋದು ಪಶ್ಚಿಮ ಬಂಗಾಳ ಫಸ್ಟ್ ಅಂಡ್ ಸೆಕೆಂಡ್ ನೋಡಿ ಅಯ್ಯೋ ದೊಡ್ಡ ಗ್ಯಾಪ್ ಇದೆ 55,000 ಇಲ್ಲಿ 22,000 ಚಿಲ್ಲರೆ ಇಲ್ಲಿ ಮೂರನೇ ಸ್ಥಾನಕ್ಕೆ ಇನ್ನೊಂದು ದೊಡ್ಡ ಗ್ಯಾಪ್ ಇದೆ 11,000 ಚಿಲ್ಲರೆ ಸೋ ಹಾಗಾಗಿ ಕರ್ನಾಟಕ ನಂಬರ್ 1 ಈ ಕ್ಷಣ ನೋಡುತ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕಕ್ಕೆ ಮೊದಲು ಎರಡನೇದು ಒಡಿಶಾ ನಾಲ್ಕನೇ ಸ್ಥಾನದಲ್ಲಿ ನೋಡಿ ತೆಲಂಗಾಣ ಐದನೇ ಸ್ಥಾನದಲ್ಲಿ ನೆರೆ ಆಂಧ್ರಪ್ರದೇಶ ಆರನೇ ಸ್ಥಾನದಲ್ಲಿ ಬಿಹಾರ 8,500 ದಾಟಾಯಿತು ಆಂಧ್ರಪ್ರದೇಶದಲ್ಲಿ ಕೂಡ 9,700 ಚಿಲ್ಲರೆ ತೆಲಂಗಾಣ 10,000 ದಾಟಿ ಮುಂದಕ್ಕೆ ಬಂದಿದ್ದಾರೆ 3 ದಿನದಲ್ಲಿ ಕರ್ನಾಟಕ ಓಕೆ ರಿಮಾರ್ಕಬಲ್ ಅಚೀವ್ಮೆಂಟ್ ಇದು ಇನ್ನು ನೆರೆಯ ತಮಿಳುನಾಡು 7ನೇ ಸ್ಥಾನದಲ್ಲಿದೆ 7628 ಅದರ ಪಕ್ಕ ಕೇರಳ ಅಲ್ಲಲ್ಲೇ ಇದ್ದಾರೆ 7070 ಮತ್ತು ಮಧ್ಯಪ್ರದೇಶ 6665 9 ರಾಜ್ಯಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂಕಿ ಅಂಶಗಳ ಸಮೇತ ಇಟ್ಟಿದ್ದೀವಿ ನಾವು ಎಲ್ಲವನ್ನು ಕಂಪೇರ್ ಮಾಡಿದಾಗ ಕರ್ನಾಟಕ ನಂಬರ್ 1 ಕರ್ನಾಟಕದಲ್ಲಿನೂ 55,500 ಮಟ್ಟಿಗೆ ಲಸಿಕೆ ಹಾಕಲಾಗಿದೆ ಬೆಂಗಳೂರು ಕತೆ ಬೆಂಗಳೂರಿನಲ್ಲಿ ಲಸಿಕೆ ಅಭಿಯಾನ ವಿಸ್ತರಣೆಗೊಳ್ಳುತ್ತಾ ಇದೆ ಇನ್ನೊಂದು ವಾರ ವಿಸ್ತರಣೆಯನ್ನು ಮಾಡಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನಲ್ಲಿ ಲಸಿಕೆ ಅಭಿಯಾನದ ವಿಸ್ತರಣೆಯ ಮಾಹಿತಿ ಕೊಡುತ್ತಿದ್ದೀವಿ ಇನ್ನೊಂದು ವಾರ ವಿಸ್ತರಣೆಯನ್ನು ಮಾಡಿದೆ ಬಿಬಿಎಂಪಿ ಇದುವರೆಗೆ ಶೇಕಡ 54 ರಷ್ಟು ಆರೋಗ್ಯ ಸಿಬ್ಬಂದಿಗೆ ಲಸಿಕೆಯನ್ನು ಹಾಕಲಾಗಿದೆ ಮೊದಲ ಹಂತದಲ್ಲಿ 182,000 ಮಂದಿಯನ್ನು ಗುರುತಿಸಲಾಗಿದೆ ಬಿಬಿಎಂಪಿಗೆ ಸಿಕ್ಕಿದ್ದು 105,000 ಡೋಸ್ಗಳು ಮಾತ್ರ ನಿಗದಿತ ದಿನದಂದು ಲಸಿಕೆ ಹಾಕಿಸಿ ಕೊಂಡಿಲ್ಲ ಇನ್ನು ಸಿಬ್ಬಂದಿಗಳು ಕಾರಣಾಂತರಗಳಿಂದ ಬೇರೆ ಬೇರೆ ರೀಸನ್ಗಳಿದೆ ಲಸಿಕೆ ಪಡೆಕೊಳ್ಳೋಕಾಗಲಿಲ್ಲ ಸಿಬ್ಬಂದಿಗಳು ಹಾಗಾಗಿ ನಿನ್ನೆ ರಜಾ ದಿನ ಕಾರಣ ನಿನ್ನೆ ಅಂದರೆ ಭಾನುವಾರ ಕೆಲವರಿಗೆ ಸಗ ಕೆಲವರು ಲಸಿಕೆಗೆ ಹಾಕಿಸ್ಕೊಳ್ಳೋಕೆ ಬಂದಿರಲಿಲ್ಲ ಲಸಿಕೆ ಅಭಿಯಾನ ಒಂದು ವಾರವನ್ನು ವಿಸ್ತರಿಸಿದೆ ಬಿಬಿಎಂಪಿ ಸೊ ಹಾಗಾಗಿ ಲಸಿಕೆ ಅಭಿಯಾನಕ್ಕೆ ಹೆಸರು ನೋಂದಾಯಿಸ್ಕೊಂಡಿದ್ದೀರಾ ಯಾರು ಬರೋಕಾಗಲಿಲ್ಲ ನಿನ್ನೆ ಮೊನ್ನೆ ಅವರಲ್ಲೂ ಕೂಡ ವಿಸ್ತರಣೆ ಮಾಡೋದನ್ನು ಬರ್ಬೋದು ಲಸಿಕೆ ನೋಂದಣಿಗೆ
ಜನವರಿ 24ನೇ ತಾರೀಕು ಕೊನೆಯ ದಿನ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಇದನ್ನ ಅಫೀಷಿಯಲ್ ಆಗಿ ಹೇಳಿಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಇದು ಗುರಿ ಇರೋದು ಮತ್ತೆ ಸಾಧನೆ ಮಾಡಿರೋದು ಜನವರಿ 14ನೇ ತಾರೀಕು 816 ಜನಕ್ಕೆ ಹಾಕಬೇಕು ಅಂತಿದ್ರು ಆದರೆ ಓಹೋ ಒಂದು 50-55% ಅಷ್ಟೇ 497 ಜನಕ್ಕೆ ಮಾತ್ರ ಹಾಕಲಾಗಿದೆ ಇದು ಬೆಂಗಳೂರಿನ ವಿವರ ಇದು ಜನವರಿ 16ನೇ ತಾರೀಕು ಜನವರಿ 17 ಭಾನುವಾರ ಗುರಿ ಇದ್ದದ್ದು ಅವತ್ತು ಸಂಡೆ ಬೇರೆ 6277 ಜನಕ್ಕೆ ಅಗೇನ್ ಹತ್ತತ್ರ 50% 3659 ಜನ ಮಾತ್ರ ಅವತ್ತು ಲಸಿಕೆಯನ್ನು ಹಾಕಲಾಗಿದೆ ಇದು ಜನವರಿ 17 ಭಾನುವಾರದ ಅಂಕಿಅಂಶ जनवरी 18 ನೆನ್ನೆ 20226 ಆದ್ರೆ ಅಚೀವ್ ಆಗಿರೋದು ಬರಿ 40% ಮಾತ್ರ 8489 ಜನರಿಗೆ ಮಾತ್ರ ಹಾಕಿದ್ದಾರೆ ನೇಚರ್ ಇದೆ ಮತ್ತೆ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀವಿ ತಾವೇ ತಾವಾಗಿ ಬಂದು ಅವರು ತಗೋಬೇಕು ಇದರಲ್ಲಿ ನಾವು ಫೋರ್ಸಿಬಲ್ ಆಗಿ ಯಾರದನ್ನು ಮಾಡೋದಕ್ಕಿದಿಲ್ಲ ಸೋ ಅದರಿಂದ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಹೆಚ್ಚು ಜನರು ತಾವಾಗಿ ತಾವು ಬಂದು ತಗೊಳ್ತಾ ಇದ್ದಾರೆ ಸೋ ಕೆಲವರು ನೆನ್ನೆ ಭಾನುವಾರ ಇದ್ದಿದ್ರಿಂದ ಕೆಲವರು ಔಟ್ ಆಫ್ ಸ್ಟೇಷನ್ ಇದ್ದರು ಟ್ರಾವೆಲ್ ಅಲ್ಲಿ ಇದ್ದರು ರಜದಲ್ಲಿ ಇದ್ದರು ಅಂತದ್ದು ಬಿಟ್ಟಾನಂದ್ರೆ ಒಳ್ಳೆ ರೆಸ್ಪಾನ್ಸ್ ಆಗಿದೆ 4000 ಜನದಲ್ಲಿ 2700 ಜನ ತಗೊಂಡಿದ್ದಾರೆ ಸೋ ಬೇರೆ ಬೇರೆ ಕಡೆಯಿಂದ ತಗೊಳ್ತಾ ಇದ್ದಾರೆ ಸೋ ಹೆಚ್ಚು ಇದನ್ನ ಅಕ್ಸೆಪ್ಟಬಲ್ ಇರೋದ್ರಿಂದ ಏನು ಸಮಸ್ಯೆ ಇಲ್ಲದೆ ಇರೋದ್ರಿಂದ ಹೆಚ್ಚು ಜನರುಗಳು ಇವತ್ತು ನಾಳೆ ಇವತ್ತರಿಂದ ಹೆಚ್ಚು ಜನ ತಗೊಳ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ ಅಲ್ಲ ಅದು 24ನೇ ತಾರೀಕು ಒಳಗಡೆ ಅವರೆಲ್ಲ ಡೇಟಾ ಎಂಟ್ರಿ ಮಾಡೋದಕ್ಕೆ ಹೇಳಿದ್ದಾರೆ ಡೇಟಾ ಎಂಟ್ರಿ ಶುರು ಮಾಡಿದ್ದೇವೆ 24ನೇ ತಾರೀಕು ಡೇಟಾ ಎಂಟ್ರಿ ಮುಗಿದ ಮೇಲೆ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಇದು ವಾಲಂಟ ಕುಡುಕನ ಕೊಲೆ ಆಯಿತು ಮೂಟೆಯಲ್ಲಿ ಸಿಕ್ತು ರುಂಡಾ ಮುಂಡ ಈಗಿರೋ ಪ್ರಶ್ನೆ ಏನು ಗೊತ್ತಾ ಕೊಂದವರು ಯಾರು ಎರಡನೇ ಪ್ರಶ್ನೆ ಕೊಲ್ಲಿಸಿದವರು ಯಾರು ರಾಜಧಾನಿ ನಡೆದಂತ ಈ ಮರ್ಡರ್ ಸತ್ಯ ನಿಮಗೆ ಗೊತ್ತಾದ್ರೆ ಗ್ಯಾರಂಟಿ ಶಾಕ್ ಆಗ್ತೀರಾ ಈ ಹೊತ್ತಿನ ಸ್ಪೆಷಲ್ ಶಾಕಿಂಗ್ ಮರ್ಡರ್ ಒಂದೇ ಕೊಲೆ ಒಂದೇ ದೇಹ ಆದರೆ ಮಾಡಿದ ಮಾತ್ರ ನಾಲ್ಕು ಭಾಗ ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ ಇಡೀ ಬೆಂಗಳೂರಿಗೆ ಬೆಚ್ಚಿ ಬೀಳುವಂತಹ ಕೊಲೆ ಇದು ಕುಡಿದು ಬಂದರೆ ಹಿಂಗೂ ಕೊಲ್ತಾರ ಅನ್ಸೋ ಅಷ್ಟರ ಮಟ್ಟಿಗೆ ಬ್ರೇಕಿಂಗ್ ನ್ಯೂಸ್ ಈ ಲೈನ್ ನೋಡಿದವ್ರಿಗೆ ಅನ್ಸಿರುತ್ತೆ ಯಪ್ಪ ಹಾಗಾದ್ರೆ ಇವ್ರ ಕೊಲೆ ಮಾಡಿರೋದು ಅಂತ ಮಗ ಅನ್ನೋ ಮಮಕಾರನೂ ಇಲ್ಲ ಅಣ್ಣ ಅನ್ನೋ ಅಕ್ಕರೆಯಂತೂ ಇಲ್ಲವೇ ಇಲ್ಲ ಹಾಗಾದರೆ ಕೊಲೆ ಮಾಡಿದ್ಯಾರು ಕೊಲೆ ಮಾಡಿಸಿದ್ಯಾರು ಕಿರುಕುಳಕ್ಕೆ ಬೇಸತ್ತು ಆಗಿತ್ತು ಒಂದು ಭಯಾನಕ ಕೊಲೆ ಇದೊಂದು ರೀತಿ ಭಯ ಹುಟ್ಟಿಸುವ ಕೊಲೆನೆ ಮರ ಕೊಯ್ತಾರಲ್ಲ ಗರ್ಗಸ ತಗೊಂಡು ಕರ 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 ಅಂತ ಒಂದಷ್ಟು ತುಂಡು ತುಂಡು ಮಾಡಿ ಏನೋ ಡಿಪೋಗಳಲ್ಲಿ ಇಟ್ಟಿರ್ತಾರಲ್ಲ ಆ ತರಹ ಆ ಬಾಡಿಯನ್ನು ಒಂದು ರೀತಿ ಕೊಂದು ಬೇರೆ ಬೇರೆ ಭಾಗ ಮಾಡಿ ಆ ಕೊಲೆಯಾದ ಸ್ಥಳದಲ್ಲಿ ಪೊಲೀಸರು ಆ ಮೂಟೆ ತೆಗೆದು ನೋಡ್ತಿದ್ದಾರೆ ನೋಡಿ ಏನಪ್ಪ ಇದು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಆಶ್ಚರ್ಯ ಏನು ಮನುಷ್ಯನ ದೇಹನ ಹೀಗೆಲ್ಲ ಯಾರಾದರೂ ಮಾಡಿಬಿಡ್ತಾರ ಅಂತ ಕೊಲೆ ಮಾಡಿದವರಿಂದಲೇ ದೂರು ಕೊಡಲಾಯಿತು ಹಾಗಾಗಿ ಇದೊಂದು ರೀತಿ ಮರ್ಡರ್ ಮಿಸ್ಟ್ರಿ ಬಟ್ ಇಡೀ ಬೆಂಗಳೂರಿಗೆ ಬೆಚ್ಚಿ ಬೀಳಿಸುವಂಥ ಕೊಲೆ ಆ ಕೊಲೆ ಹೇಗಾಯಿತು ಅದರ ದೃಶ್ಯ ಮತ್ತು ಆ ಮೂಟೆ ಸಿಕ್ಕಾಗ ಪೊಲೀಸರು ಅದರ ಹಿಂದೆ ಬಿದ್ದು ಅದನ್ನ ಬಗ್ಗೆ ತನಿಖೆ ಮಾಡ್ತಿರುವಂತಹ ದೃಶ್ಯ ಎಲ್ಲವನ್ನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀನಿ ಹರೀಶ್ ನಾಗರಾಜು ಕೊಲೆ ಹೇಗಾಯ್ತು ಯಾರು ಮಾಡಿದವರು ಅಂತ ಈಗಲೂ ಅನಿಸ್ತಿದ್ರೆ ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ ಕೊಲೆ ಮಾಡಿ ಕಾಣೆಯಾಗಿದ್ದಾನೆ ಅಂತ ದೂರು ಕೊಟ್ಟರು ದೂರು ಕೊಡಬೇಕಾದ್ರೆ ಸಿಕ್ಕಿತ್ತು ಆ ಕೊಲೆಯ ಸಣ್ಣ ಸುಳಿವು ಹಾಗಾದ್ರೆ ಏನು ನಡೀತು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಂಬರ್ 2 ಕೊಲೆ ಆಯಿತು ದೇಹವನ್ನು 4 ಪೀಸ್ ತುಂಡು ಮಾಡಿದ್ರು ಅದನ್ನೊಂದು ಮೂಟೆ ಕಟ್ಟಿದ್ರು ಎಸೆದ್ರು ಆದರೆ ಈ ಕೊಲೆ ನಮ್ಮ ಮೇಲೆ ಬಂದುಬಿಟ್ರೆ ಅನುಮಾನ ನಮ್ಮ ಮೇಲೆ ಬಂದುಬಿಟ್ರೆ ಅಂತ ದೂರು ಕೊಡೋಕೆ ಹೋದರು ದೂರು ಕೊಡೋಕೆ ಬಂದವನೇ ದೊಡ್ಡ ಕಿಂಗ್ ಪೀನ್ ಸಣ್ಣ ಅನುಮಾನ ತೊದಲ ನುಡಿಯಿಂದಲೇ ಸಿಕ್ಕಿ ಬಿದ್ದಂತಹ ಒಬ್ಬ ವ್ಯಕ್ತಿ ಮಗನ ಕೊಲೆಯ ರೋಚಕ ಕಥೆಯನ್ನು ಹೇಳಿದ್ದ ಅಪ್ಪ ಕುಡುಕ ಮಗನ ಪಾಲಿಗೆ ಅಪ್ಪನೇ ಇಲ್ಲಿ ದೊಡ್ಡ ವಿಲನ್ ಹಿರಿ ಮಗನ ಕೊಲೆಯಲ್ಲಿ ಅಪ್ಪ ಮತ್ತು ಕಿರಿ ಮಗನ ಪಾತ್ರ ಮನೆಯಲ್ಲಿ ಗಲಾಟೆ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ರು 4 ಪೀಸ್ ಕೊಚ್ಚಾಕಿದ್ರು
ಆ ಮೂಟೆಲ್ ತುಂಬಿದ್ರು ಎಸೆದ್ರು ಕಿರಿಮಗ ಮತ್ತು ಅಪ್ಪ ಸೇರ್ಕೊಂಡು ಹಿರಿಮಗನನ್ನ ಕೊಲೆ ಮಾಡಿದ್ರು ಸುಪಾರಿ ಕೊಟ್ಟು ಮಗನನ್ನ ಹತ್ಯೆ ಮಾಡಿಸಿದ್ರು ಅಪ್ಪ ಎದೆಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿಸಿದಂತ ಅಪ್ಪ ರುಂಡ ಮುಂಡ ಎರಡು ಕೈ ಬೇರೆ ಬೇರೆ ಎಲ್ಲ ಏನೇನು ಸಿಕ್ತು ಪಾರ್ಟ್ಸ್ ಎಲ್ಲ ಇಲ್ಲೆಲ್ಲ ಚೀಲದೊಳಗೆ ಹೋಗಲ್ವಲ್ಲ ಸೊ ಹಾಗಾಗಿ ನೀಟಾಗಿ ಕೂತ್ಕೊಂಡು ಕಟ್ ಮಾಡಿದ್ರು ಕೈ ಬೇರ್ಪಡಿಸಿದ್ರು ದುಷ್ಕರ್ಮಿಗಳು ಮರ ಕಟಾವು ಮಾಡೋ ರೀತಿ ಆಗಲೇ ಅದನ್ನೇ ಹೇಳಿದ್ರು ಯಂತ್ರ ತಗೊಂಬಂದು ಗರ್ಗಸ ತಗೊಂಬಂದು ಈ ಮರದ ಕೊರಡನ್ನು ಹೆಂಗೆ ಕಟ್ ಮಾಡ್ತಾರೆ ಹಾಗೆ ಆ ಯಂತ್ರದಿಂದ ದೇಹವನ್ನು ಕಟ್ ಮಾಡಿದ್ರು ತದನಂತರ ನನ್ನ ಮಗ ಮಿಸ್ ಆಗಿಬಿಟ್ಟಿದ್ದಾನೆ ನನ್ನ ಮಗ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಬಂದು ಕಂಪ್ಲೇಂಟ್ ಕೊಟ್ಟರು ಅಪ್ಪ ಅಪ್ಪನನ್ನ ವಶಕ್ಕೆ ಪಡೆದ್ರು ಅದಾದ್ಮೇಲೆ ಗೊತ್ತಾಗಿದ್ದು ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಂತಹ ಭಯಾನಕ ಕೊಲೆಯ ಕೇಸ್ ಇದು ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಬೆಳವಣಿಗೆ ಅವನ ಹೆಸರು ಕೌಶಲ್ ಪ್ರಸಾದ್ ಕೊಲೆಯಾದಂತಹ ವ್ಯಕ್ತಿ ಬಲಭಾಗದಲ್ಲಿ ತೋರಿಸ್ತಾ ಇರೋದು ತಮ್ಮ ಕೌಸ್ತುಭ ಪ್ರಸಾದ್ ಅವರ ತಂದೆ ಕೇಶವ ಪ್ರಸಾದ್ ತಂದೆ ಮತ್ತು ತಮ್ಮ ಸೇರ್ಕೊಂಡು ಅಣ್ಣನನ್ನ ಸುಪಾರಿ ಕೊಟ್ಟರು ಕೊಲೆ ಮಾಡಿಸಿದ್ರು ಆ ಕೊಲೆಯನ್ನ ಮಾಡಿದ ನಂತರ ಮರ ಕಟಾವು ಮಾಡೋ ಯಂತ್ರ ತಗೊಂಬಂದು ನೀಟಾಗಿ ತಲೆ ಬೇರೆ ಬಾಡಿ ಬೇರೆ ಕೈಗಳು ಬೇರೆ ಕಾಲುಗಳು ಬೇರೆ ಆ ಥರ ಎಲ್ಲ ನೀಟಾಗಿ ಕೊಚ್ಚಿ ಬೇರೆ ಬೇರೆ ಥರ ಪಾಯಿಂಟ್ ಮಾಡಿ ಅದು ನೀಟಾಗಿ ಇದ್ಮಾಡಿದ್ರು ಶಾಕಿಂಗ್ ಮರ್ಡರ್ ಇದು ಆವಲಹಳ್ಳಿಯಲ್ಲಿ ಛಿದ್ರವಾದಂಥ ದೇಹ ಪತ್ತೆ ಆಯಿತು ಕೆರೆ ಹತ್ರ ಸಿಕ್ತು ಆ ವಿಜುವಲ್ಸ್ ಕೂಡ ಆವಾಗಲೇ ತೋರಿಸ್ತಾ ಇದ್ವಿ ಈಗಲೂ ತೋರಿಸ್ತಾ ಇದ್ವಿ ಸಾರಿ ನಾವು ಅದನ್ನು ಪೂರ್ತಿ ತೋರಿಸೋಕ್ಕಾಗಲ್ಲ ಬಿಕಾಸ್ ನೋಡಿದ್ರೆ ನಿಮಗೆ ಒಂಥರ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನಾವು ಅದನ್ನು ಬ್ಲರ್ ಮಾಡಿದ್ದೀವಿ ಇದು ಆವಲಹಳ್ಳಿ ಕೆರೆ ಹತ್ರ ಒಂದು ಗೋಣಿ ಚೀಲ ಪೊಲೀಸರು ಬಂದು ಆಗಲೇ ತೋರಿಸ್ತಿದ್ದಲ್ಲ ಹಿಂಗೆ ದೂರದಲ್ಲಿ ಎತ್ಬಿಟ್ಟು ಫಸ್ಟ್ ಏನು ಅಂತ ಒಂದು ಚೀಲದಲ್ಲಿ ಏನಿರುತ್ತಲ್ಲ ಹಾಗಾಗಿ ಏನು ಅಂತ ಫಸ್ಟ್ ಅವರೇ ಒಂದು ಸ್ವಲ್ಪ ಶಾಕ್ ಆದರು ಆಗ ಪತ್ತೆ ಆಗಿದ್ದು ರುಂಡ ಮುಂಡ ಮತ್ತು ಕೈ ಬೇರೆ ಕಾಲು ಬೇರೆ ಈ ಥರ ಅವೆಲ್ಲ ಬೇರ್ಪಟ್ಟಂತಹ ದೇಹಗಳು ಶವ ಪತ್ತೆಯಾದ ದಿನ ಮಗ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕೇಸ್ ಕೊಟ್ಟರು ಮಲ್ಲೇಶ್ವರಂ ಠಾಣೆಯಲ್ಲಿ ತಂದೆ ಬಂದು ದೂರು ಕೊಟ್ಟರು ಅವರೇ ಕೇಶವ ಪ್ರಸಾದ್ ಅನ್ನೋ ತಂದೆ ಯಾವುದೋ ಸಂಭ್ರಮದಲ್ಲಿ ಇಬ್ಬರು ಮಕ್ಕಳ ಜೊತೆ ಹೆಂಗೆ ನಿಂತಿದ್ದಾರೆ ನೋಡಿ ತದನಂತರ ಆ ಮಗನನ್ನು ದೊಡ್ಡ ಮಗನನ್ನು ಕೊಲಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು ಅಪ್ಪ ಮಗ ಸೇರ್ಕೊಂಡು ಸೊ ಹಾಗಾಗಿ ತಂದೆ ಮತ್ತು ತಮ್ಮನಿಂದಲೇ ಕೌಸ್ತುಭ ಪ್ರಸಾದ್ ಮತ್ತು ಕೇಶವ ಪ್ರಸಾದ್ ಸೇರ್ಕೊಂಡು ಕೌಶಲ್ ಪ್ರಸಾದ್ ಕೊಲೆಯಾದಂಥ ಹುಡುಗ ಹಾಗಾಗಿ ಸ್ನೇಹಿತರ ಜೊತೆ ಹೋದ ಆದರೆ ಬರಲೇ ಇಲ್ಲ ನನ್ನ ಮಗ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ನನ್ನ ಕಂಪ್ಲೇಂಟ್ ತಗೊಳ್ಳಿ ಅಂತ ತಂದೆಯನ್ನು ತಂದೆ ದೂರು ಕೊಟ್ಟರು ಅದಾದಮೇಲೆ ಕರೆಸಿ ವಿಚಾರಿಸಿದ್ರು ಪೊಲೀಸರು ಮೊದಲು ಪ್ರೀತಿಯ ಕಥೆ ಕಟ್ಟದ ತಂದೆ ಉತ್ತರ ಕೊಡಬೇಕಾದ್ರೆ ಒಂದಷ್ಟು ಡಿಸ್ಟರ್ಬ್ ಆಗ್ತಾರಲ್ಲ ಅದು ಅದು ಟಿ ವಿಲೆಲ್ಲ ನೋಡಿರ್ತೀವಲ್ಲ ಸಿನಿಮಾದಲ್ಲಿ ನೋಡಿರ್ತೀವಲ್ಲ ಹಂಗೆ ಸೊ ಈ ಥರ ತೊದಲು ಮಾತಾಡ್ತಾರೆ ಕ್ಲಾರಿಟಿ ಇರಲ್ಲ ಅವಾಗ ಯಾಕೋ ಪೊಲೀಸರಿಗೆ ಅನುಮಾನ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಹಾಗಾಗಿ ತಂದೆ ಅಪ್ಪನ ಮೇಲೆ ಅನುಮಾನ ಬಂತು ವಿಚಾರಣೆ ಮಾಡಿದ್ರು ಅಪ್ಪನೇ ಮಗನ ಕೊಲೆ ಮಾಡಿಸಿದಂಥ ಕೃತ್ಯ ಬಯಲಾಯಿತು ತಂದೆಯ ಮರ್ಡರ್ ಪ್ಲಾನ್ಗೆ ಕಿರಿಮಗ ಸಾಥ್ ಕೊಟ್ಟಿದ್ದ ಅಪ್ಪ ಏನಾದರೂ ಆಗಲಿ ಕೊಲೆ ಮಾಡಿಸ್ಬೋಣ ಅಂತ ಕುಡಿದು ಬಂದು ತಂದೆ ತಮ್ಮನಿಗೆ ಹಲ್ಲೆ ಆರೋಪ ಇದೇ ವಿಚಾರಕ್ಕೆ ಬೇಸತ್ತು ಹೇಳಿಕೆ ಕೊಟ್ಟಿದ್ದಾರೆ ಕೌಶಲ್ ಪ್ರಸಾದ್ 23 ವರ್ಷದ ಮೃತ ದುರ್ದೈವಿ ಅಯ್ಯೋ ಶೋನೆ 23 ವರ್ಷ ಕುಡ್ಕಮ್ಮ ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ಮುಗಿಸ್ಬಿಡ್ತೀವಿ ನಾವು ಅಂತ ಚಿಕ್ಕ ಮಗನ ಸ್ನೇಹಿತರಿಗೆ 3 ಲಕ್ಷ ಸುಪಾರಿ ಕೊಟ್ಟರು ಹತ್ಯೆ ಮಾಡಿ ದೇಹವನ್ನು ಬೇರ್ಪಡಿಸಿ ಬಿಸಾದ್ರು ಅಂತ ಸೂಚನೆ ನಾನಾಗಲೇ ಹೇಳಿದ್ನಲ್ಲ ಮರ ಕಟಾವು ಯಂತ್ರದಿಂದ ರುಂಡ ಮುಂಡ ಕಟ್ ಮಾಡಿ ದೂರ ಎಸೆಯಲಾಗಿದೆ ಸೊ ಹಾಗಾಗಿ ಆವಲಹಳ್ಳಿ ಕೆರೆ ಹತ್ರ ಬಿಸಾಡಿದ್ರು ಹಂತಕರು ತಂದೆ ಕೇಶವ ಪ್ರಸಾದ್ ತಮ್ಮ ಕೌಸ್ತುಭ ಪ್ರಸಾದ್ ವಶಕ್ಕೆ ಪಡ್ಕೊಂಡು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ಇದು ನಡೆದದ್ದು ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದು ಆತನ ಹಿಡಿದ್ರು ಒಡೆದ್ರು ಕೊಚ್ಚಿದ್ರು ಚಾಕು ತಗೊಂಡು ಇರಿದ್ರು ಅದಾದಮೇಲೆ ಸತ್ತ ಆವಲಹಳ್ಳಿ ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಎನ್ಕ್ವೈರಿ ಮಾಡಿದ್ರು ಅದಾದಮೇಲೆ ಒಂದು ಚೀಲದೊಳಗೆ ಹೋಗಲ್ವಲ್ಲ ಹಾಗಾಗಿ ಕಾಲು ಬೇರೆ ಮಾಡಿದ್ರು ಮರ ಕಟಾವು ಯಂತ್ರ ತಗೊಂಬಂದು ಕೈ ಕಟ್ ಮಾಡಿದ್ರು ತದನಂತರ ರುಂಡ ತೆಗೆದ್ರು ತುಂಬಿದ್ರು ಎಸೆದ್ರು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ಈ ಕ್ಷಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಗಂಗಾಧರ್ ಒಂದು ಸಿನಿಮಾ ಸ್ಕ್ರೀನ್ ಪ್ಲೇ ನೋಡ್ದಂಗೆ ಆಯಿತು ನನಗೆ ಸಾಮಾನ್ಯವಾಗಿ ಮರ್ಡರ್ ಮಿಸ್ಟ್ರಿ ಮಾಡಬೇಕಾದ್ರೆ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಈ ಥರದ್ದೆಲ್ಲ ಗೊತ್ತಾಗುತ್ತೆ ಅಂತಾರಲ್ಲ ಸೇಮ್ ಅನ್ನಿಸ್ತಾ ಇದೆ ನನಗೆ ರೀಸನ್ ಇದೇನಾ ಕುಡ್ಕೊಂಬಂದಿದ್ದಾನೆ ಆ ಮಟ್ಟಕ್ಕೆ ಟಾರ್ಚರ ನಿಜವಾಗ್ಲೂ ಯಾವ ರೀಸನ್ನು ಹೆಂಗೆ ಗೊತ್ತಾಯಿತು ಪೊಲೀಸರಿಗಿದು
ಎಸ್ ಹರೀಶ್ ನಗರಾಜ್ ಅಂದ್ರೆ ಪ್ರಮುಖವಾಗಿ 12ನೇ ತಾರೀಕು ಆವುಳಳ್ಳಿಯ ಎಲೆಮಲಪ್ಪನ ಕೆರೆ ಭಾಗದಲ್ಲಿ ಸಿಕ್ಕಂತ ರುಂಡಾ ಮುಂಡಾ ಮತ್ತೆ ಆ ದೇಹ ಏನ್ ಸಿಕ್ಕಿತ್ತು ಅದು ಕೌಶಲ್ ಪ್ರಸಾದ್ ಅನ್ನೋದು ಅವತ್ತು 12ನೇ ತಾರೀಕು ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಕೌಶಲ್ ಪ್ರಸಾದ್ ಮಿಸ್ಸಿಂಗ್ ಆಗಿದರಂತೆ ಅನಂತರ ಆ ಮೃತದೇಹ ಅಪರಿಚಿತ ಅನ್ಕೊಂಡಿದ್ದ ಏನಿತ್ತು ಅದು ಕೌಶಲ್ ಪ್ರಸಾದ್ ಅಂತ ಗೊತ್ತಾಯಿತು ಅನಂತರ ಅವರನ್ನ ಕರೆಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಬಹುಬೇಗ ಈಗ ಆವುಳಳ್ಳಿಯ ಪೊಲೀಸರು ಕೂಡ ಮಿಚ್ಚಿನ ಕಾರ್ಯಾಚರಣೆ ಮಾಡಿ ಈ ಒಂದು ಪ್ರಕರಣವನ್ನ ಭೇದಿಸಿರುವಂತದ್ದು ಏನಂದ್ರೆ ಸದ್ಯ ಈಗ ಆ ಒಂದು ವಿಚಾರಣೆ ಪ್ರಾಥಮಿಕ ಹಂತದಲ್ಲಿ ಒಂದು ಮಗ ಪ್ರೀತಿ ಮಾಡ್ತಾ ಇದ್ದ ಅನ್ನೋ ಬಗ್ಗೆ ಒಂದು ಕಥೆಯನ್ನ ಕಟ್ಟಿದ್ರು ಅನಂತರ ಆ ತಂದೆಯನ್ನ ವಿಚಾರಣೆ ಮಾಡುವಂತ ಸಂದರ್ಭ ಯಾಕಂದ್ರೆ 10ನೇ ತಾರೀಕು ಮಿಸ್ಸಿಂಗ್ ಆಗಿರುವಂತದ್ದು 12ನೇ ತಾರೀಕು ಮಲ್ಲೇಶ್ವರಂ ಠಾಣೆಯಲ್ಲಿ ಮಗ ಠಾಣೆ ಆಗಿದ್ದಂತ ದೂರನ್ನ ಕೊಟ್ಟಿರ್ತಾರೆ ಯಾಕಂದ್ರೆ 2 ದಿನಗಳ ಯಾಕೆ ದೂರನ್ನ ಕೊಟ್ಟಿರಲಿಲ್ಲ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊಂದಲದ ಹೇಳಿಕೆಗಳನ್ನ ಕೊಡುವಂತ ಬಗ್ಗೆ ಪೊಲೀಸರು ತಮ್ಮ ವರ್ಷನ್ ಅಲ್ಲಿ ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಗನ ಕೊಲೆಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿರುವಂತ ಒಂದು ಕೃತ್ಯ ಆಗ ಸದ್ಯ ಬಯಲಾಗಿರುವಂತದ್ದು ಪ್ರಾಥಮಿಕ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಈ ಕೌಶಲ್ ಪ್ರಸಾದ್ ಅನ್ನ ಕೇಶವ ಪ್ರಸಾದ್ ಮತ್ತೆ ಆತನ ಆ ಒಂದು ಚಿಕ್ಕ ಮಗ ಏನಿದ್ದಾನೆ ಕೌಸ್ತುಭ ಪ್ರಸಾದ್ ಇಬ್ರು ಸೇರಿ ಆ ಕೊಲೆ ಮಾಡಿಸಿರುವಂತದ್ದು ಈಗ ಯಾರೇ ಕೊಲೆ ಮಾಡಿಸಿದ್ರು ಅವರೆಲ್ಲ ಸಿಕ್ಕ ಬಿದ್ದಿರ ಗಂಗಾಧರ್ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಾ ಇದ್ದ ಅಂತ ಹೇಳಿ ಆ ಒಂದು ಗಂಗಾಧರ್ ಅವರ ಫ್ರೆಂಡ್ಸ್ ಇದ್ರಲ್ಲ ಯಾರ್ಯಾರು ಕೊಲೆ ಮಾಡಿದ್ರು ಅವರೆಲ್ಲ ಸಿಕ್ಕ ಬಿದ್ದಿರ ಎಸ್ ಹರೀಶ್ ಅಂದ್ರೆ ಈಗಾಗಲೇ ಈ ಎರಡನೇ ಮಗ ಏನಿದ್ದಾನೆ ಎರಡನೇ ಮಗನ ಸ್ನೇಹಿತರ ಇಬ್ಬರು ಕೂಡ ಸೇರ್ಕೊಂಡು ಅಂದ್ರೆ ಇಂದ್ರಾನಗರದಲ್ಲಿ ಇವರು ಜೊತೆಯಲ್ಲಿ ಇರ್ತಾ ಇದ್ರು ಅಂತ ಮೊಲಸಿಗೆ ಸಿಕ್ಕಿರುವಂತದ್ದು ಈಗ ಸದ್ಯ ಇಬ್ಬರನ್ನು ಕೂಡ ಅಂದ್ರೆ ಒಟ್ಟು ಈ ಪ್ರಕರಣದಲ್ಲಿ ನಾಲ್ವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ತಂದೆ ಮತ್ತೆ ಚಿಕ್ಕ ಮಗ ಮತ್ತೆ ಆ ಚಿಕ್ಕ ಮಗನ ಇಬ್ಬರು ಸ್ನೇಹಿತರನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಯಾವುದೇ ರೀತಿ ಎವಿಡೆನ್ಸ್ ಅಂದ್ರೆ ಈ ರುಂಡ ಮುಂಡವನ್ನ ಯಾಕೆ ಬೇರ್ಪಡಿಸೋದು ಅಂದ್ರೆ ಆತನ ಒಂದು ಮಾರಕಾಸ್ತ್ರ ತೆಗೆದುಕೊಂಡೋಗಿರ್ತಾರೆ ಬಟ್ ಈತ ದಡೂತಿ ದೇಹ ಆಗಿರೋದ್ರಿಂದ ಆ ಮಾರಕಾಸ್ತ್ರದಿಂದ ಆಗಿರೋದಿಲ್ಲ ಹೀಗಾಗಿ ಈ ಮರವನ್ನ ಕಟಾವು ಮಾಡುವಂತಹ ಒಂದು ಯಂತ್ರ ಮೂಲಕ ಆ ದೇಹವನ್ನ ಬೇರ್ಪಡಿಸಿ ಯಾವುದೇ ರೀತಿ ಎವಿಡೆನ್ಸ್ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಬೇರೆ ಕಡೆ ಬಿಸಾಡಬೇಕು ಅಂತ ಆತ ತಂದೆ ಸೂಚನೆಯನ್ನ ಕೊಟ್ಟಿರ್ತಾನೆ ಆದ್ರೆ ಈ ಇಬ್ಬರು ಈ ಕುಚ್ಚಕ ಮಗನ ಸ್ನೇಹಿತರೇ ಹೇಳ್ತಾರೆ ಆ ದೇಹವನ್ನ ಉತ್ಕೊಳ್ಳೋಕಾಗಲ್ಲ ಜೀವಗಳಿಗೆ ಆಸರೆ ಧೀಮಂತ ನಟನ ಹೃದಯ ವೈಶಾಲ್ಯತೆ ಯಾರಿಗೂ ಕಾಣದ್ದು ಆ ಸ್ಟಾರ್ಗೆ ಕಂಡಿದ್ದ ಹೇಗೆ ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಕೋಟಿಗೊಬ್ಬ ಆ ಕೋಟಿಗೊಬ್ಬ ಯಾರು ಅಂತ ತೋರಿಸ್ತೀವಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಅನಾಥವಾಗ್ತಾ ಇತ್ತು ಮೂಕ ಪ್ರಾಣಿಗಳು ಆ ಮೂಕ ಪ್ರಾಣಿಗಳಿಗೆ ಆಸರೆಯಾಗಿ ನಿಂತರು ಬೆಂಗಳೂರಲ್ಲಿ ಪ್ರಾಣಿ ರಕ್ಷಕನಿಗೆ ದೊಡ್ಡ ಮಟ್ಟದಲ್ಲಿ ಈ ಸ್ಟಾರ್ ಬಲ ತುಂಬಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಕಷ್ಟದಲ್ಲಿದ್ದ ಪ್ರಾಣಿಗಳ ಪಾಲಿಗೆ ರಿಯಲ್ ಹೀರೋ ಆದ್ರು ಈ ಸ್ಟಾರ್ ಹಾಗಾದ್ರೆ ಆ ಸ್ಟಾರ್ ಯಾರು ಅನಾಥವಾಗುತ್ತಿದ್ದ ಮೂಕ ಪ್ರಾಣಿಗಳಿಗೆ ಹೇಗೆ ಆಸರೆಯಾದರು ಈ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯಿತು ಆ ಪ್ರಾಣಿ ರಕ್ಷಕನಿಗೆ ಈ ಸ್ಟಾರ್ ಹೇಗೆ ಬಲ ತುಂಬಿದ್ರು ಅದಕ್ಕೆ ಹೇಳಿದ್ರು ರಿಯಲ್ ಹೀರೋ ಕೋಟಿಗೊಬ್ಬ ಆ ರಿಯಲ್ ಹೀರೋ ಯಾರು ಅಂತ ಕೆಲವೇ ಕ್ಷಣದಲ್ಲಿ ತೋರಿಸ್ತೀವಿ ಬ್ರೇಕಿಂಗ್ ನ್ಯೂಸ್ ಅನಾಥವಾಗುತ್ತಿದ್ದಂತಹ ಎಲ್ಲ ಮೂಕ ಪ್ರಾಣಿಗಳು ಒಂದಲ್ಲ ಎರಡಲ್ಲ ನೂರಾರು ಮೂಕ ಪ್ರಾಣಿಗಳು ಆ ಮೂಕ ಪ್ರಾಣಿಗಳಿಗೆ ಅನಾಥವಾಗ್ತಾ ಇತ್ತು ಆ ಪ್ರಾಣಿ ರಕ್ಷಕನಿಗೆ ಒಂದು ದೊಡ್ಡ ಮಟ್ಟದ ಬಲ ತುಂಬಿ ಆಸರೆ ಆದರೂ ಆ ಸ್ಟಾರ್ ನಟ ಹೇಗೆಲ್ಲ ಸಹಾಯ ಮಾಡಿದ್ರು ಏನು ಮಾಡಿದ್ರು ಅದನ್ನು ತೋರಿಸ್ತೀವಿ ಕೆಲವೇ ಕ್ಷಣದಲ್ಲಿ ಬಲಭಾಗದ ದೃಶ್ಯ ನೋಡ್ತಾ ಇದ್ದೀರಾ ಆ ಎಲ್ಲ ಮೂಕ ಪ್ರಾಣಿಗಳು ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಬದುಕೆ ಹೊಟ್ಟೋಗ್ತಾ ಇತ್ತು ಪ್ರಾಣಿಗಳದು ಈ ವಿಷಯ ಗೊತ್ತಾಗಿ ಆ ಪ್ರಾಣಿಗಳಿಗೆ ದೊಡ್ಡ ಮಟ್ಟದಲ್ಲಿ ಆ ಸ್ಟಾರ್ ಬಲ ತುಂಬಿದ್ದಾರೆ ಸಹಾಯ ಮಾಡಿದ್ದಾರೆ ಆ ಎಲ್ಲ ಮೂಕ ಪ್ರಾಣಿಗಳಿಗೆ ಮತ್ತು ಪ್ರಾಣಿ ರಕ್ಷಕನಿಗೆ ಆತ ಏನೂ ಇಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ಇದನ್ನು ಸಾಕೋದು ಹೇಗೆ ಆಸರೆ ಕೊಡೋದು ಹೇಗೆ ಅನ್ಬೇಕಾದ್ರೆ ಆ ಸ್ಟಾರ್ ನಟ ಇನಿಷಿಯೇಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಅವರ ಗ್ರೂಪ್ನವರು ಆಕ್ಟಿವೇಟ್ ಆದರು ಆ ಎಲ್ಲ ಮೂಕ ಪ್ರಾಣಿಗಳಿಗೆ ಆಸರೆಯಾಗಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಪ್ರಾಣಿಗಳಿಗೆ ನಟ ಕಿಚ್ಚ ಸುದೀಪ್ ಮರುಜೀವ ಕೊಟ್ಟಿದ್ದಾರೆ ಪ್ರಾಣಿಗಳ ಒಳಿತಿಗಾಗಿ ಜಾಗ ಕೊಡ್ತಿದ್ದಾರೆ ಕೋಟಿಗೊಬ್ಬ ಬ್ರೇಕಿಂಗ್ ನ್ಯೂಸ್ ನೈಸ್ ರಸ್ತೆ ಹತ್ರ ಜಾಗ ಕೊಡ್ತಿದ್ದಾರೆ ನಟ ಸುದೀಪ್
ಕಿಚ್ಚನ ಕೆಲಸಕ್ಕೆ ಸಂಸದೆ ಮನೇಕಾ ಗಾಂಧಿ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾಣಿಗಳನ್ನು ಪೋಷಣೆ ಮಾಡುತ್ತಿದ್ದ ಪ್ರವೀಣ್ ಅನ್ನುವಂಥ ಪ್ರಾಣಿ ರಕ್ಷಕ, ಪ್ರಾಣಿಗಳ ಕೇಂದ್ರವನ್ನೇ ಎತ್ತಂಗಡಿ ಮಾಡಿಸಿದ್ದಂಥ ಒಬ್ಬ ಮಾಲೀಕ, ಈ ವಿಷಯ ಕಿಚ್ಚ ಸುದೀಪ್ ಅವರಿಗೆ ಹೇಗೋ ಗೊತ್ತಾಯಿತು. ಜಾಗ ಖಾಲಿ ಮಾಡಿಸ್ತಿದ್ದ ಹಾಗೆಯೇ ರಸ್ತೆಗೆ ಬಿದ್ದಿತ್ತು 200 ಪ್ರಾಣಿಗಳು. ಸಹಾಯಕ್ಕೋಸ್ಕರ ಫೇಸ್ಬುಕ್ನಲ್ಲಿ ಪ್ರವೀಣ್ ವಿಡಿಯೋ ಮಾಡಿದ್ರು, ಆ ವಿಡಿಯೋ ನಟ ಸುದೀಪ್ ತಲುಪಿತು ಕೊನೆಗೆ. ತದನಂತರ ಇಮಿಡಿಯೇಟ್ ಆಗಿ ಸುದೀಪ್ ಅದಕ್ಕೆ ಆಕ್ಷನ್ ಮಾಡಿದ್ರು, ಅವರ ಟೀಮ್ನವರು ಕಳಿಸ್ಕೊಟ್ರು, ಆ ಜಾಗವನ್ನು ಕೊಡಿಸಿದ್ರು. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಮನೇಕಾ ಗಾಂಧಿ ಟ್ವೀಟ್ ಮಾಡಿ ಸುದೀಪ್ ಅವರಿಗೆ ಪ್ರಶಂಸೆ ವ್ಯಕ್ತಪಡಿಸಿರೋ ಬಲಭಾಗದ ಆ ಟ್ವೀಟ್ ತೋರಿಸ್ತಾ ಇದ್ದೀವಿ. ಮಧ್ಯಭಾಗದಲ್ಲಿ ಪ್ರವೀಣ್ ಇದೀಗ ಕೊಂಚ ನಿರಳರಾಗಿದ್ದಾರೆ. ಆ ಎಲ್ಲ ಪ್ರಾಣಿಗಳು ಏನು ಮಾಡಬೇಕು, ಹೊಟ್ಟೋಯ್ತಲ್ಲ ಅಂತಿರ್ಬೇಕಾದ್ರೆ ನಾಯಿ, ಬೆಕ್ಕು, ಕುರಿ, ಹಸು, ಸುಮಾರು 200 ಹೆಚ್ಚು ಪ್ರಾಣಿಗಳಿದೆ. ಆ ಪ್ರಾಣಿಗಳು ಅನಾಥವಾಗಿ ರೋಡ್ಗೆ ಬಂದ್ಬಿಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ವಿಷಯ ಗೊತ್ತಾಯಿತು. ಇಮಿಡಿಯೇಟ್ ಆಗಿ ಅವರ ಗ್ರೂಪ್ಗೆ ಇನ್ಫಾರ್ಮ್ ಮಾಡಿದ್ರು, ಹೋಗಿ ನೋಡಿ ಇಮಿಡಿಯೇಟ್ ಆಗಿ ಜಾಗ ಕೊಡಿ ಅಂತ. ಹಾಗಾಗಿ ಕೊನೆಗೆ ಜಾಗವನ್ನು ಕೊಟ್ಟರು ನೈಸ್ ರಸ್ತೆ ಹತ್ರ. ಆ ಎಲ್ಲ ಪ್ರಾಣಿಗಳಿಗೀಗ ಮರುಜೀವ ಸಿಕ್ಕಿದೆ. ಆ ಪ್ರಾಣಿಗಳಿಗೀಗ ಆಸರೆ ಆಯಿತು, ಊಟ ತಿಂಡಿ ಏನೇನು ಬೇಕು ಎಲ್ಲ ಸಹಾಯವನ್ನು ಕೂಡ ಕಿಚ್ಚ ಸುದೀಪ್ ಮಾಡಿದ್ರು. ನನ್ನ ಹತ್ರ 200 ನಾಯಿ ಇದೆ ಪ್ರೆಸೆಂಟ್ಲಿ. ರೆಸ್ಕ್ಯೂ ಇಲ್ಲಿಗಂಡ ಒಂದು 650-700 ಡೊಮೆಸ್ಟಿಕ್ ಅಂತಲ್ಲ ವೈಲ್ಡ್ ಲೈಫ್ ಕೂಡ ರೆಸ್ಕ್ಯೂ ಮಾಡಿದ್ದೀನಿ. ವೈಲ್ಡ್ ಲೈಫ್ನ ಬಾನಾರ್ಘಟ್ಟ ಆ ಥರ ಅವ್ರ ಕಡೆ ಕೊಟ್ಬಿಟ್ಟು ಡೊಮೆಸ್ಟಿಕ್ ಹಸು, ಬೆಕ್ಕು, ನಾಯಿನ ನಾನು ನೋಡ್ಕೋತೀನಿ. ಸೊ ರೀಸೆಂಟಾಗಿ ಅದು ನಾನು ಇದ್ದಿದ್ದ ಜಾಗ ಬಂದು ರೆಂಟಲ್ ಜಾಗ. ಸೊ ಅದು 4 ಆಗಿದೆ. ಸೊ ಇವಾಗ ಖಾಲಿ ಮಾಡಬೇಕಾಗಿದೆ, ಅಕ್ಕಪಕ್ಕ ಡೆವಲಪ್ ಆಗಿದೆ. ಸೊ ನನಗೀಗ 200 ಪ್ರಾಣಿಗಳಿಗೆ ಎಲ್ಲಿ ಎತ್ಕೊಂಡು ಹೋಗ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಫುಲ್ ಬ್ಲ್ಯಾಂಕ್ ಆಗಿದೆ. ಗೌರ್ಮೆಂಟು ಅಪ್ರೋಚ್ ಮಾಡಿದೆ, ಹೆಲ್ಪ್ ಎಲ್ಲೆಲ್ಲೋ ಕೇಳಿದೆ, ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ದೇವ್ರ ದಯದಿಂದ ನಮಗೆ ಸುದೀಪ್ ಸರ್ ಇಂಟ್ರೆಸ್ಟ್ ನನ್ನ ವೀಡಿಯೋನ ನೋಡಿಬಿಟ್ಟು ಅವರೇ ಮುಂದಕ್ಕೆ ಸಹಾಯ ಬಂದು ಅವ್ರದೇ ಒಂದು ಲ್ಯಾಂಡ್ ಕೊಡ್ತಾ ಇದ್ದಾರೆ. ನನಗೆ ಅದೇ ಒಂದು ದೊಡ್ಡ ಧೈರ್ಯ ತುಂಬಿದೆ. ಇನ್ನೂ ಈ 3 ಪ್ರಾಣಿಗಳು ಎಲ್ಲಿ 200 ನಾಯಿಗಳು ಅನಾಥ ಆಗುತ್ತೆ ಅನ್ನೋಷ್ಟರಲ್ಲಿ ಅವ್ರು ನನಗೆ ಕೈ ಕೊಟ್ಟಿದ್ದು, ನನಗೆ ಬಂದಿದ್ದು, ನನಗೆ ದೇವ್ರು ಬಂದಂಗೆ ಆಯಿತು. ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಯರ್ ಬೈ ಈ ಕಡೆಯೇ ನೈಸ್ ರೋಡ್ ಕಡೆಯೇ ಕೊಡ್ತೀನಿ, ಹತ್ರದ ನಮ್ಮನೆ. ಸೊ ಅಲ್ಲಿ 1.5 ಎಕರೆ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲೇ ಒಂದು ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ಲ್ಯಾನ್ ಎಲ್ಲ ಇದೆ ಮೇಡಮ್. ತುಂಬ ಖುಷಿಯಾಯಿತು. ಸುದೀಪ್ ಸರ್ ನನಗೆ ಹೆಲ್ಪ್ ಮಾಡಿ ನಾನು ಲೈಫಲ್ಲೂ ಮರೆಯಲ್ಲ. ನನ್ನ ಹತ್ರ ಸುದೀಪ್ ಸರ್ಗೆ ಇದು ಒಂದು ವಾಟ್ಸಪ್ನಲ್ಲಿ ಅವರಿಗೆ ಯಾರೋ ಸೆಂಡ್ ಮಾಡಿದ್ದಾರೆ, ಅವರು ನನಗೆ ಅದನ್ನು ಕಳಿಸಿದ್ರು. ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಇದೇನು ಅಂತ ನೋಡಿ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ ಅಂದರು. ನಾನು ಇಮಿಡಿಯೇಟ್ ಪ್ರವೀಣ್ ಕಾಲ್ ಮಾಡಿದೆ. ಪ್ರವೀಣ್ ಹೇಳಿದ್ರು ಸರ್ ಈ ಥರ ಹಿಂಗೆ ಆಗಿದೆ, 6 ತಿಂಗಳೊಳಗಡೆ ಖಾಲಿ ಮಾಡಬೇಕು, ನಾನು ಬರ್ತೀನಿ, ನಾಳೆನೇ ಬರ್ತೀನಿ ಅಂತಂದೆ. ಮೇಡಮ್, ನಾನು ತುಂಬ ಇವ್ರ ಮೇಲೆ ನನಗೊಂಥರ ಪ್ರೀತಿ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ನಾನು ಅಷ್ಟು ನೋವಲ್ಲಿರೋಂಥ ನಾಯಿಗಳನ್ನ ಧೈರ್ಯವಾಗಿ ಮಾಡ್ತಾರೆ ಅಂತಂದಾಗ ನಿಜವಾಗ್ಲೂ ಇವ್ರ ಬಗ್ಗೆ, ಪ್ರವೀಣ್ ಅವ್ರ ಬಗ್ಗೆ ಗ್ರೇಟ್ ಅನ್ನಿಸ್ತು. ನಾನು ಇಮಿಡಿಯೇಟಾಗಿ ಸುದೀಪ್ ಸರ್ಗೆ ವಿಡಿಯೋ ಅದನ್ನೆಲ್ಲನೂ ಕಳಿಸ್ದೆ, ಇಲ್ಲ ಅವ್ರು ಏನು ಬೇಕೋ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ರು. ಹಾಗೆ ನಾನು ಪ್ರವೀಣ್ಗೆ ಪ್ರಾಮಿಸ್ ಮಾಡಿದ್ದೀನಿ. ಈಗ ಒಂದು ಕಡೆ